ಕ್ಲಿಕ್ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಸಿಂಗಲ್ ಆಗಿರ್ತಾರೆ ನೋಡಿ, ಎಲ್ಲರಿಗೂ ಕಲಿಸ್ಬಿಡುತ್ತೆ ಲೈಫ್. ಏನಿಲ್ಲ ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಸ್ವಲ್ಪ ಮಳೆ ಬಂದಿತ್ತು, ವಾತಾವರಣನೂ ಚೆನ್ನಾಗಿ ತಣ್ಣಗಿತ್ತು. ಬೇಗ ಸ್ನಾನ ಮಾಡಿಸ್ಬಿಟ್ರೆ ಅವನು ಮಲಗಿಬಿಡ್ತಾನೆ, ಹಾಗಾಗಿ ಎದ್ದೊಳದೆ ಇವನು ತಿಂಡಿ ಇನ್ನೂ ಮಾಡಿಲ್ಲ. ತಿಂಡಿ ಮಾಡಬೇಕು ಫಸ್ಟ್. ಇವನಿಗೆ ಸ್ನಾನ ಮಾಡಿಸ್ಬಿಟ್ರೆ ಅವ್ನು ಕೆಲಸ ಆಗುತ್ತೆ. 10:00 ಆಯಿತು ಅಂದರೆ ನನಗೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಿನ್ನೆ ಬೇರೆ ಅವನಿಗೆ ಸ್ನಾನ ಮಾಡ್ಸೋಕ್ಕೆ ಆಗಿಲ್ಲ. ನಿನ್ನೆ ನನಗೆ ಹಂಗಾಗ್ಬಿಡುತ್ತೆ ಅಂಥೇಳಿ ಫಸ್ಟ್ ಇವ್ನ ಕೆಲಸ ಮುಗಿಸ್ಬಿಡ್ತೀನಿ ಇವಾಗ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಬರೀ ಮಕ್ಕಳಿಗೆ ತಂದೆ ತಾಯಿ ಅಷ್ಟೇ ಸಿಟಿಯಲ್ಲಿರ್ತಾರೆ ಅಥವಾ ಎಲ್ಲಾದರೂ ಹೊರಗಡೆ ಬಂದಿರ್ತಾರೆ ಅಂದ್ಕೊಳ್ಳಿ, ಈ ಥರ ಅಂದರೆ ಸಿಂಗಲ್ ಆಗಿರ್ತಾರೆ ಅಂದ್ಕೊಳ್ಳಿ, ಎಲ್ಲದಕ್ಕೂ ಕಲಿಸ್ಬಿಡುತ್ತೆ ಲೈಫ್. ಮಗುಗೆ ಹೇಗೆ ಸ್ನಾನ ಮಾಡಿಸ್ಬೇಕು, ಮಗುಗೆ ಹೇಗೆ ತಿನ್ನಿಸ್ಬೇಕು, ಸೊ ಇಂಥದ್ದೆಲ್ಲ ಅನಿವಾರ್ಯ ಕಲೀಲೇಬೇಕಾಗತ್ತೆ. ಕೆಲವೊಬ್ಬರು ಮನೇಲಿ ಅಂದರೆ ಎಲ್ಲರೂ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ, ಎಲ್ಲರೂ ಒಟ್ಟಿಗೆ ಇರ್ತಾರಲ್ವ, ಸೊ ಪೇರೆಂಟ್ಸಿಗೆ ಹಿಂಗೆ ಸ್ನಾನ ಮಾಡ್ಸೋಕ್ಕೆ ಅವರಿಗೆ ಆ ಚಾನ್ಸಸ್ ಸಿಕ್ಕಿರೋದಿಲ್ಲ. ಒಂದು 6-7 months ಆದಮೇಲೆ ಅಂದರೆ ಅವ್ರು ಸ್ವಲ್ಪ ಕುತ್ಕೊಳ್ಳೋಂಗಾದಮೇಲೆ ಅವ್ರು ಮಾಡಿಸ್ತಾ ಇರ್ತಾರೆ. ಬಟ್ ನನಗೆ ರಾಜುಗೆ ಮಾತ್ರ ಇವನಿಗಾಗಿರ್ಬೋದು ಚಿನ್ನಿಮಾಗಿರ್ಬೋದು ಇನ್ನೂ ಅವರಿಗೆ ಇನ್ನೂ ಕತ್ತೆ ನಿಂತಿರೋದಿಲ್ಲ. 3 months ನಾವೇ ಸ್ನಾನ ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ವಿ. ಸೊ ಹಾಗೆ ಸುಮಾರು ಇದೆ ಅಂತ ಅಲ್ಲ, ಸುಮಾರು ಕೆಲವೊಂದು ನಾವು ಮಾಡೋಕ್ಕೆ ಆಗಲ್ಲ ಅಂದ್ಕೊಂಡಿರ್ತೀವಿ ಲೈಫಲ್ಲಿ. ಬಟ್ ಲೈಫ್ ನಮ್ಮನ್ನು ಅದನ್ನು ಕಲಿಯೋವರೆಗೂ ಕಷ್ಟ ಇರುತ್ತೆ. ಬಟ್ ಕಲ್ತ್ಮೇಲೆ ಇಷ್ಟು ಈಸಿನ ಅನಿಸ್ಬಿಡುತ್ತೆ. ಈಗ ನನಗೆ ಇವನಿಗೆ ಸ್ನಾನ ಮಾಡಿಸೋದು ಎಷ್ಟು ಈಸಿ ಗೊತ್ತಾ. ಬಟ್ ಏನಪ್ಪ ಅಂದರೆ ತಲೆ ಸ್ನಾನ ಮಾಡಿಸಿದಾಗ ಒಬ್ಬರು ಕಂಪಲ್ಸರಿಯಾಗಿ ಬೇಕಾಗುತ್ತೆ. ಇನ್ನು ನಾನು ಧೀರುಗೆ ಸ್ನಾನ ಮಾಡಿಸ್ಬೇಕಾದ್ರೆ ರಾಜು ನೀರು ಹಾಕೋದು ಮತ್ತು ಅವನು ನಾನು ಮಲಗಿಸ್ಕೊಂಡಿರ್ತೀನಲ್ಲ ಎತ್ತಿ ತಿರುವು ಹಾಕ್ಕೊಳ್ಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ತಿರುಗಿಸಿ ಮಲಗಿಸ್ತಾರೆ. ಈ ಥರ ಒಬ್ರಿಗೊಬ್ರು ಇದ್ರೇ ಕೆಲಸ ಆಗೋದು, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ನಾನು ಒಬ್ಬಳೇ ಮಾಡಬೇಕು ಅಂದರೆ ಅದು ಆಗದೇ ಇಲ್ಲ. ಸೊ ರಾಜು ನನಗೆ ಈ ರೀತಿ ಎಲ್ಲ ವಿಷಯದಲ್ಲೂ ಸೊ ಹೆಲ್ಪ್ ಮಾಡೋದ್ರಿಂದ ನನಗೆ ಕೆಲವೊಂದು ಕಷ್ಟ ಆಗಿರೋ ಕೆಲಸಗಳು ಕೂಡ ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು, ಅವನಿಗೆ ದಿನಾ ಫೇಸ್ ವಾಶ್ ಮಾಡಬೇಕಾದ್ರೆ ಅಳೋದೇ ಇಲ್ಲ, ಇವತ್ತು ಅಳ್ತಾ ಇದ್ದಾನೆ ಅವನು. ಕೆಲವರು ಹೇಳ್ತಾ ಇದ್ರು ಮಗು ಹಾಲು ಕುಡಿದು ಅದು ನಾಲ್ಗೆ ಎಲ್ಲ ಬೆಳ್ಳಗೆ ಹಾಗೆ ಇದೆ, ಅದನ್ನು ಕ್ಲೀನ್ ಮಾಡಿ ಅಂತ. ಸೊ ನಾವು ಅದೆಷ್ಟು ಕ್ಲೀನ್ ಮಾಡಿದ್ರು ಡೈಲಿ ಅವನು ಹಾಲು ಕುಡಿತಾನಲ್ವ, ಸೊ ಮತ್ತೆ ಆ ರೀತಿಯಾಗಿ ಆಗುತ್ತೆ, ಅದೇನು ತೊಂದರೆ ಇಲ್ಲ, ಹೋಗುತ್ತೆ. ಸೊ ಸ್ನಾನ ಮಾಡಿಸ್ಬೇಕಾದ್ರೆ ಜಸ್ಟ್ ಈ ಥರ ನಾನು ಕ್ಲೀನ್ ಮಾಡಿಬಿಡ್ತೀನಿ ಡೈಲಿ. ಇನ್ನೊಂದು, ಸ್ನಾನ ಮಾಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಾತ್ ಟಬ್ ಇದೆ, ಬಟ್ ನನಗೆ ಅದಷ್ಟಕ್ಕೆ ಕಂಫರ್ಟಬಲ್ ಆಗಿರಲ್ಲ. ಈ ರೀತಿ ಮಾಡಿಸಿದ್ರೇ ನನಗೂ ಸಮಾಧಾನ ಆಗುತ್ತೆ. ಇನ್ನು ಇವತ್ತು ಧೀರುಗೆ ತಲೆ ಸ್ನಾನ ಮಾಡಿಸಿದ್ದೀನಿ, ಈಗ ಇವನಿಗೆ ಹೋಗಿ ರೆಡಿ ಮಾಡಿಬಿಟ್ಟು ಡ್ರೆಸ್ ಹಾಕಿ ಮಲಗಿಸ್ತೀನಿ. ಅವನು ಸ್ನಾನ ಮಾಡಿದ್ರೆ ಆಯಿತು, ಒಂದು ಈಗ ಮಲಗಿದಾನ 1-2-3 hours ಎದ್ದೊಳ್ಳೋದಿಲ್ಲ, ಚೆನ್ನಾಗಿ ಫೀಡ್ ಮಾಡಿಬಿಟ್ರೆ ಆಯಿತು. ಸೊ ಅಷ್ಟರಲ್ಲಿ ನನ್ನ ಉಳಿದಿದ್ದ ಕೆಲಸಗಳನ್ನೆಲ್ಲ ಮಾಡ್ಕೋತೀನಿ. ಈಗ ಫಸ್ಟ್ ಹೋಗ್ಬಿಟ್ಟು ತಿಂಡಿ ರೆಡಿ ಮಾಡ್ತೀನಿ. ಏನ ತಿಂಡಿ ಇವತ್ತು ಬಂದುಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡಿದ್ರೆ ಅದರಲ್ಲಿ ಚೆನ್ನಾಗಿ ತರಕಾರಿ ಗೋಡಂಬಿ ಎಲ್ಲ ಹಾಕಿ ಮಾಡ್ತೀನಿ. ಹೀಗೆ ಮಾಡಿದ್ರೇ ನಮ್ಮನೇಲಿ ತಿನ್ಲಿಕ್ಕೆ ಇಷ್ಟಪಡ್ತಾರೆ. ಸ್ವಲ್ಪ ಟೈಮ್ ಹಿಡಿಯತ್ತೆ ಆದ್ರೂ, ಅಂದರೆ ಮಕ್ಕಳಿಗೆ ನಾವು ತರಕಾರಿ ಅದೆಲ್ಲ ಚೆನ್ನಾಗಿ ಕೊಡಬೇಕು ಅಂದರೆ ಆದಷ್ಟು ಈ ಥರ ಉಪ್ಪಿಟ್ಟುಗಳಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಏನು ಮಾಡ್ತಾ ಇದೀಯಾ? ನನ್ನ ಮೇಕಪ್ ಎಲ್ಲ, ನನಗಂತೂ ಮನೇಲಿರೋ ಯಾವ ವಸ್ತುನ ಪ್ರೊಟೆಕ್ಟ್ ಮಾಡ್ತೀನೋ ಇಲ್ಲೋ, ನನ್ನ ಮೇಕಪ್ ಐಟಮ್ಸನ್ನ ಮಾತ್ರ ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಎಲ್ಲದು ಮಿಕ್ಸ್ ಮಾಡಿಬಿಟ್ಟಿರ್ತಾಳೆ ಹಾಕಿ. ಹಾಂ, ಏನಿದು, ಏನು ಹಾಕ್ಕೊಂಡಿದ್ಯಾ? ನಡಿ ಫ್ರೆಂಡ್ಸ್, ಇನ್ನು ಬ್ರೇಕ್ಫಾಸ್ಟ್ ಅಂತೂ ರೆಡಿ ಮಾಡಿ ಇಟ್ಟಿದ್ದೀನಿ. ಫಸ್ಟ್ ಹೋಗಿ ನಾನು ಸ್ನಾನ ಮುಗಿಸ್ಕೊಂಡು ಬಂದು ಆಮೇಲೆ ನಾನು ತಿಂಡಿ ತಿಂತೀನಿ. ಫ್ರೆಂಡ್ಸ್, ಇನ್ನು ಈಗ ತಾನೇ ಸ್ನಾನ ಮುಗೀತು. ಸ್ನಾನ ಮಾಡಬೇಕಾದ್ರೆ ಎಲ್ಲ ತಾಯಂದಿರು ಒಂದು ಯೋಚನೆ ಮಾಡ್ತಾ ಇರ್ತಾರೆ, ಅಯ್ಯೋ ನನಗೆ ಸ್ಟ್ರೆಚ್ ಮಾರ್ಕ್ಸ್ ಇಷ್ಟೊಂದಿದೆ ಅಲ್ವಾ, ಯಾವ ಥರ ಕಾಣಿಸ್ತಾ ಇದೆ, ಒಂದು ಸೀರೆ ಉಟ್ಕೊಂಡ್ರೂ ಕಾಣುತ್ತೆ, ಅದು ತುಂಬ ಜನರು ಫೇಸ್ ಮಾಡಿರ್ತಾರೆ. ಸೊ ನಾನು ಕೂಡ ಅದೇ ಥರ ಅಂದ್ಕೊಳ್ತಾ ಇದ್ದೆ. ಈಗ ನೋಡಿ, ಡೆಲಿವರಿ ಆದಮೇಲೆ ಆ ಲೈನ್ಸ್ ಅನ್ನೋದು ಇನ್ನೂ ಎದ್ದು ಕಾಣುತ್ತೆ, ಜಾಸ್ತಿಯಾಗಿ ಕಾಣುತ್ತೆ.
ಸೊ ನಾವೇನು ಅನ್ಕೊಳ್ತೀವಿ, ಅದರಲ್ಲೇ ಇರ್ತೀವಿ, ಅಯ್ಯೋ ಲೈನ್ಸ್ ಬಂದಿದೆ ಅಲ್ವಾ, ಸೀರೆ ಉಟ್ಕೊಳಕ್ಕಾಗೋದಿಲ್ಲ, ಸ್ವಲ್ಪ ಕಾಣಿಸಿದ್ರೆ ಅಯ್ಯೋ ಇಷ್ಟೊಂದು ಲೈನ್ಸ್ ನೋಡಿದವರೆಲ್ಲ ಇಷ್ಟೊಂದು ಸ್ಟ್ರೆಚ್ ಮಾರ್ಕ್ಸ್ ಇದೆ ಅಲ್ಲ, ಈ ಥರ ಎಲ್ಲ ಕೇಳಿಬಿಡ್ತಾರೆ. ಸೊ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಬದಲಾಗಿ ಸೊ ಅದಕ್ಕೆ ಸೊಲ್ಯೂಷನ್ ಹುಡುಕಬೇಕು. ಅದಕ್ಕೆ ನಮಗೆ ಮಾರ್ಕೆಟ್ನಲ್ಲಿ ವಿಧ ವಿಧವಾದಂತಹ ಕ್ರೀಮ್ಸ್ಗಳು ಸಿಗುತ್ತೆ, ಸ್ಟ್ರೆಚ್ ಮಾರ್ಕ್ಸ್ ಆಯಿಲ್ಗಳು ಸಿಗುತ್ತೆ. ಸೊ ಅದನ್ನು ಬಳಸೋದ್ರಿಂದ ಪೂರ್ತಿಯಾಗಿ ಹೋಗುತ್ತೆ ಅಂತ ಹೇಳಿ 100% ಹೇಳಕ್ಕೆ ಬರೋದಿಲ್ಲ. ಕೆಲವರಿಗೆ ಪೂರ್ತಿಯಾಗಿ ಹೋಗುತ್ತೆ, ಕೆಲವರಿಗೆ ಇನ್ನೂ ಸ್ವಲ್ಪ ಸ್ವಲ್ಪವಾಗಿ ಇರುತ್ತೆ, ಬಟ್ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ನಾನಿವತ್ತು ನಿಮಗೆ ಕ್ರೀಮ್ ಮತ್ತು ಆಯಿಲ್ ಇವೆರಡರ ಬಗ್ಗೆನೂ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಮೈಲೋ ಕೇರ್ ಅವರ ಸ್ಟ್ರೆಚ್ ಮಾರ್ಕ್ಸ್ ಕ್ರೀಮ್, ಇನ್ನೊಂದು ಬಂದುಬಿಟ್ಟು ಸ್ಟ್ರೆಚ್ ಮಾರ್ಕ್ಸ್ ಆಯಿಲ್. ಇದನ್ನು ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಇಂದ ತಯಾರಿಸಿರ್ತಾರೆ. ಈಗ ಇವೆರಡನ್ನ ನಾನು ಹೇಗೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಡೇ ಟೈಮ್ನಲ್ಲಿ ಸ್ನಾನ ಮಾಡಿದ್ಮೇಲೆ ಕ್ರೀಮನ್ನು ಹಚ್ಕೋಬೇಕು. ನೋಡಿ ಈ ರೀತಿಯಾಗಿದೆ ಕ್ರೀಮ್. ಸೊ ಜಸ್ಟ್ ಒಂದು ನಾರ್ಮಲ್ ಕ್ರೀಮ್ ತರ ಇರುತ್ತೆ. ಇದು ಪ್ರೆಗ್ನೆಂಟ್ ವುಮೆನ್ಸ್ಗೆ ಸೇಫ್ ಅಂತ ಹೇಳಿ ಕ್ಲಿನಿಕಲಿ ಟೆಸ್ಟೆಡ್ ಆಗಿದೆ ಮತ್ತು ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ಆಗಿದೆ. ಸೊ ನಮಗೆ ಎಲ್ಲೆಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಇರುತ್ತೋ ಅಲ್ಲಿ ಈ ಕ್ರೀಮನ್ನು ಅಪ್ಲೈ ಮಾಡಿ ಲೈಟ್ ಆಗಿ ಮಸಾಜ್ ಮಾಡಬೇಕು. ಇನ್ನು ಆಯಿಲ್ ಬಂದುಬಿಟ್ಟು ರಾತ್ರಿ ಹೊತ್ತು ನಮಗೆ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲೆಲ್ಲಿ ಇರುತ್ತಲ್ವ ಅಲ್ಲಿ ಅಪ್ಲೈ ಮಾಡಬೇಕು. ಇದು ಕೂಡ ಅಷ್ಟೇ, ನಮಗೆ ಎಲ್ಲೆಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಇರುತ್ತೋ ಆ ಜಾಗಕ್ಕೆ ಈ ಆಯಿಲನ್ನು ಅಪ್ಲೈ ಮಾಡಿ ಸ್ವಲ್ಪ ಲೈಟ್ ಆಗಿ ಮಸಾಜ್ ಮಾಡಿ ಮಲ್ಕೋಬೇಕು. ಇದರಲ್ಲಿರುವಂತಹ ರೋಸಿಪ್ ಮತ್ತು ಕೊಕೊನಟ್ ಆಯಿಲ್ ಚರ್ಮದ ಎಲಾಸ್ಟಿಸಿಟಿಯನ್ನು ಇಂಪ್ರೂವ್ ಮಾಡುತ್ತೆ, ಜೊತೆಗೆ ಕಡತವನ್ನು ಕಡಿಮೆ ಮಾಡುತ್ತೆ. ಸೊ ಈ ರೀತಿ ಸ್ಟ್ರೆಚ್ ಮಾರ್ಕ್ಸ್ ಆಯಿಲ್ ಮತ್ತು ಕ್ರೀಮ್ ಇವೆರಡನ್ನು ಬಳಸೋದ್ರಿಂದ ಕೆಲವೇ ತಿಂಗಳುಗಳಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಹೋಗೋದನ್ನು ನೀವು ಗಮನಿಸ್ತೀರಾ. ನೀವೇನೇ ಸೀರೆ ಉಟ್ಕೊಂಡ್ರು ಹತ್ತಿರ ಬಂದು ನೋಡಿದ್ರೇ ಗೊತ್ತಾಗುತ್ತೆ, ಓಹೋ ಚಿಕ್ಕ ಚಿಕ್ಕ ಸ್ಟ್ರೆಚ್ ಮಾರ್ಕ್ಸ್ ಅಲ್ಲಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟೊಂದು ವಿಸಿಬಲ್ ರಿಸಲ್ಟ್ ನೀವು ನೋಡ್ಬೋದು. ಹಾಗೆ ಈ ಎರಡು ಪ್ರಾಡಕ್ಟ್ನ ಲಿಂಕ್ಗಳು ಬಂದು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆ ಮೈಲೋ ಅವರ ವೆಬ್ಸೈಟ್ನಲ್ಲಿ ಕೂಡ ಈ ಪ್ರಾಡಕ್ಟ್ ಸಿಗುತ್ತೆ. ಇನ್ನೊಂದೇನು ಗೊತ್ತಾ, ಬೇಬಿ ಆದಮೇಲೂ ಕೂಡ ಈ ಆ್ಯಪ್ನಲ್ಲಿ ಬೇಬಿ ಗ್ರೋತ್ ಬಗ್ಗೆ ವೀಕ್ಲಿ ವೀಕ್ಲಿ ಟ್ರ್ಯಾಕ್ ಮಾಡೋದಾಗಿರ್ಬೋದು, ಅದೆಲ್ಲದನ್ನು ಮೈಲೋ ಆ್ಯಪ್ನಲ್ಲಿ ಮಾಡಬಹುದು. ನೀವು ಮೈಲೋ ಅವರ ವೆಬ್ಸೈಟ್ ಅಥವಾ ಆ್ಯಪ್ನಲ್ಲಿ ಬೈ ಮಾಡೋದಾಯಿತು ಅಂದರೆ Maya24 ಅನ್ನೋ ಕೋಡ್ನ ಯೂಸ್ ಮಾಡಿ, ಅಲ್ಲಿ ನಿಮಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇನ್ನು ನಮಗೆ ಲೋಕಲ್ ಮಾರ್ಕೆಟ್ಗಳಲ್ಲಿ ಕೂಡ ಇವರ ಪ್ರಾಡಕ್ಟ್ ಸಿಗ್ತಾ ಇದೆ, ನಿಮ್ಗೆ ಒಂದು ವೇಳೆ ಅಲ್ಲೇ ಸಿಕ್ಕರೂ ಕೂಡ ಅಲ್ಲೇ ಹೋಗಿ ತಗೋಬಹುದು. ಫ್ರೆಂಡ್ಸ್, ಇನ್ನು ಈಗ ನಾನು ತಿಂಡಿ ತಿಂತಾ ಇದ್ದೀನಿ. ಉಪ್ಪಿಟ್ಟು ಅದರ ಜೊತೆಗೆ ಎರಡು ಥರದ ಪುಡಿ ಇದು ನಾನು ಮನೇಲೇ ಮಾಡ್ಕೊಂಡಿದ್ದೀನಿ. ಒಂದು ನುಗ್ಗೆ ಸೊಪ್ಪಿನ ಪುಡಿ, ಇನ್ನೊಂದು ಅಗಸೆ ಚಟ್ನಿ ಪುಡಿ. ಅದ್ರ ಜೊತೆಗೆ ನನಗೆ ಬೆಳಗ್ಗೆ ಟೈಮ್ನಲ್ಲಿ ಏನಾದರೂ ಒಂದು ಫ್ರೂಟ್ ಇರಬೇಕು, ಆ್ಯಪಲ್ಲು ಅಥವಾ ದಾಳಿಂಬೆ ಕಾಳು. ಸೊ ಆ ಥರ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ. ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ವಾ ಮೋಕ್ಷಿಗೆ ಏನೋ ತರಿಸ್ತಾ ಇದ್ದೀನಿ ಅವ್ನಿಗೆ ಇಷ್ಟ ಆಗಿರೋದು ಅಂತ, ಇದೇ ವಾಕಿ ಟಾಕಿ. ಅವರಿಬ್ರು ಏನು ಮಾಡ್ತಿದ್ರು ಗೊತ್ತಾ, ಇವನು ನನ್ನ ಫೋನ್ ಇಟ್ಕೊಳ್ಳೋದು, ಚಿನ್ನಿಮ ರಾಜು ಫೋನ್ ಇಟ್ಕೊಳ್ಳೋದು, ಎಲ್ಲಿ ಬೀಳ್ಸ್ಬಿಡ್ತಾರನ್ನೋ ಭಯ ಆಗೋದು. ಅದಕ್ಕಾಗಿ ಇದನ್ನು ನಾವು ತರಿಸಿದ್ವಿ. ಹಲೋ ಪೊಲೀಸ್ ಬರ್ರಿ, ನಿಮ್ಮನ್ನ ಇಟ್ಕೊಂಡು ಹೋಗಿ. ಫ್ರೆಂಡ್ಸ್, ಈಗ ಮಕ್ಕಳಂತೂ ಮನೇಲಿ ಮಲ್ಗಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಮೋಕ್ಷ ಹಂಗೇನೆ, ಚಿನ್ನಿಮನೂ ಹಂಗೇನೆ. ಅದಕ್ಕೆ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಕೊಡ್ತೀನಿ. ಮಲ್ಕೊಂಡು ಎದ್ದು ಬಂದಮೇಲೆ ನಿಮ್ಗೆ ಆ ಸರ್ಪ್ರೈಸ್ ಏನು ಅಂತ ಹೇಳ್ತೀನಿ ಅಂತ ಹೇಳಿದೆ. ಸೊ ಏನಿಲ್ಲ ಅಂದರೆ ತಿನ್ಲಿಕ್ಕೆ ಅದು ಇದು ಕೇಳ್ತಾ ಇರ್ತಾರೆ. ನನಗೆ ಹೊರಗಡೆ ಏನು ಕೊಡಬೇಕು ಅಂದರೆ ಇಷ್ಟನೂ ಆಗೋದಿಲ್ಲ, ಇನ್ನೊಂದು ಕಡೆ ಭಯ ಆಗುತ್ತೆ. ಸೊ ಹಾಗಂತ ಹೇಳಿಬಿಟ್ಟು ಮಕ್ಕಳಿಗೆ ಕೊಡದೇನೂ ಇರೋಕ್ಕಾಗೋದಿಲ್ಲ ಅಲ್ವಾ. ಸೊ ಏನಾದರೂ ಮಾಡಿಕೊಡಾದರೂ ಮಾಡಿಕೊಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಏನಾದರೂ ತರಿಸ್ಕೊಡ್ಬೇಕು. ಸೊ ನನಗೆ ಇವತ್ತು ಟೈಮ್ ಇತ್ತು, ಹಾಗಾಗಿ ಸ್ವಲ್ಪ ಅವರಿಗೆ ತಿನ್ಲಿಕ್ಕೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ನಾನು ಅವರಿಗೆ ಬಾದಾಮಿ ಸ್ಟಿಕ್ಸ್ ಬಿಸ್ಕೆಟ್ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ಬಿಸ್ಕೆಟ್ ರೌಂಡ್ ಶೇಪಲ್ಲಿ ಮಾಡಿದ್ರೆ ಇದು ನಾರ್ಮಲ್ ಬಿಸ್ಕೆಟ್ ಅಂತ ಹೇಳಿ ಅವರು ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ, ಹಾಗಾಗಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಈ ಥರ ಸ್ಟಿಕ್ಸ್ ಮಾಡ್ತಾ ಇದ್ದೀನಿ. ಸುಮಾರಾಗಿ ಒಂದು ಕಪ್ಪು ಹಿಟ್ಟಿಗೆ ಏನಿಲ್ಲ ಅಂದರೂ ಒಂದು 20 ಬಿಸ್ಕೆಟ್ಸ್ ಹತ್ತತ್ರ ಆಗುತ್ತೆ.
ಜೊತೆಗೇನಂದರೆ ಇದನ್ನು ತಿಂಗಳಾಲ್ಗಟ್ಟಲೆ ಇಟ್ಕೊಂಡ್ರೂ ಕೆಡೋದಿಲ್ಲ, ಚೆನ್ನಾಗಿ ನಾವು ಮನೆಯಲ್ಲೇ ಬೆಣ್ಣೆ ಎಲ್ಲ ಹಾಕಿ ಮಾಡಿರ್ತೀವಲ್ಲ ಚೆನ್ನಾಗಿರುತ್ತೆ. ಈ ಬಿಸ್ಕೆಟ್ ಜೊತೆಗೆ ಚಾಕ್ಲೇಟ್ ಬೈಟ್ಸ್ ಅಂತ ಕೂಡ ಮಾಡ್ತಾ ಇದ್ದೀನಿ. ಸೊ ಇದೇನು ಒಂದು 5 ಮಿನಿಟ್ಸಲ್ಲಿ ಆಗುತ್ತೆ. ಒಂದು ಕಡೆ ಅವನಲ್ಲಿ ಬಿಸ್ಕೆಟ್ ಮಾಡೋಕ್ಕಿಟ್ಟಿದ್ದೀನಿ, ಇನ್ನೊಂದು ಕಡೆ ಸೊ ಈ ಚಾಕ್ಲೇಟ್ ಮಾಡ್ತಾ ಇದ್ದೀನಿ. ಬಟ್ ಇದು ರೆಸಿಪಿ ಏನು ನಾನು ಶೂಟ್ ಮಾಡಿಲ್ಲ, ಇನ್ನೊಂದ್ಸಲ ಟೈಮ್ ಇದ್ದಾಗ ನಿಮಗೆ ಮಾಡಿ ತೋರಿಸ್ತೀನಿ, ಮಾತ್ರ ತುಂಬ ಸಕ್ಕತ್ತಾಗಿರತ್ತೆ. ಫ್ರೆಂಡ್ಸ್ ಇನ್ನೇನು ರೆಡಿ ಆಯಿತು ನೋಡಿ. ಸೊ ಈ ಥರ ಮನೇಲೇ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟ ಆಗತ್ತೆ, ಜೊತೆಗೆ ಹೆಲ್ತ್ಗೂ ಒಳ್ಳೆಯದು. ಇದು ಜಸ್ಟ್ ಒಂದು 12 ಮಿನಿಟ್ಸಲ್ಲೇ ಬೇಕಾಗಿಬಿಡತ್ತೆ ನೋಡಿ, ಚೆನ್ನಾಗಿ ಕ್ರಿಸ್ಪಿಯಾಗಿ ಒಳಗೆಲ್ಲ ಸಾಫ್ಟಾಗಿ ಬಂದಿರುತ್ತೆ. ಆ್ಯಂಡ್ ಇನ್ನೂ ಒಂದು ಟ್ರಿಪ್ ಹಾಕಬೇಕು ಇದಕ್ಕೆ. ಹಿಟ್ಟು ಒಂದು ಕಲಸ್ಕೊಂಡ್ಬಿಟ್ರೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಮಾಡ್ಬೋದು. ಬಟ್ ಈ ಥರ ಸ್ಟಿಕ್ಸ್ ಥರ ಇದ್ದರೆ ಅವ್ರಿಗೂ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ, ಅಂದರೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ ಈ ಥರ ಮಾಡಿದೆ. ಇದರಲ್ಲೇ ಚಾಕ್ಲೇಟ್ ಕುಕ್ಕೀಸ್ ಕೂಡ ಮಾಡ್ಬೋದು, ಸೊ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಮಾತ್ರ ಟೇಸ್ಟ್ ಸಕ್ಕತ್ತಾಗಿತ್ತು. ನೀವು ಮನೇಲಿ ಈ ಥರ ಕುಕ್ಕೀಸ್ ಮಾಡ್ತಾ ಇದ್ದರೆ ಇದರ ಪರಿಮಳ ಹೊರಗಡೆ ಎಲ್ಲ ಹೋಗ್ಬಿಡತ್ತೆ. ಸೊ ಎಲ್ರಿಗೂ ಗೊತ್ತಾಗತ್ತೆ ಮನೇಲಿ ಕುಕ್ಕೀಸ್ ಮಾಡ್ತಾ ಇದ್ದಾರೆ ಅಂತ, ಅಷ್ಟು ಅರೋಮ ಇರುತ್ತೆ. ತಣ್ಣಗಾದ್ಮೇಲೆ ಏರ್ಟೈಟ್ ಕಂಟೈನರ್ನಲ್ಲಿ ಎತ್ತಿಡ್ತೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸಕ್ಕದಾಗಿದೆ, ಆರಾಮ್ಸೆ ಒಂದು ವಾರ ಟೆನ್ಷನ್ ಇಲ್ಲ ನನಗೆ. ಇನ್ನು ಇದ್ರ ಜೊತೆಗೆ ಚಾಕ್ಲೇಟ್ ಕೂಡ ರೆಡಿ ಆಗಿರುತ್ತೆ ನೋಡಿ. ಆಲ್ರೆಡಿ ಒಂದ್ಸಲ ತೆಗ್ದಿದ್ದೀನಿ ಇದನ್ನು. ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದನ್ನು ಡೈರೆಕ್ಟಾಗಿ ಚಾಕ್ಲೇಟ್ ತಿನ್ನಬೇಕು ಅಂದರೆ ಹೆವಿ ಅನಿಸುತ್ತೆ. ನಾನೇನು ಮಾಡಿದ್ದೀನಿ ಗೊತ್ತಾ, ಶೇಂಗಾ ಬೀಜನ ಹುರಿದ್ಬಿಟ್ಟು ಅದನ್ನು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಬಿಡಿಬಿಡಿಯಾಗಿ ಕಾಳುಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ. ಆವಾಗ ಜಾಸ್ತಿ ಸಿಹಿನೂ ಅನಿಸೋದಿಲ್ಲ ಫ್ರೆಂಡ್ಸ್. ಇನ್ನು ಟೇಸ್ಟ್ ಅಂತೂ ಸ್ನಿಕರ್ಸ್ ಇದ್ದಂಗಿದೆ, ಮಧ್ಯದಲ್ಲಿ ಜೆಲ್ಲಿ ಗಮ್ ಅಂತ ಹಾಕಿದ್ರೆ. ಸೊ ಈಗ ನಾನು ಹೋಗಿ ಸಿನಿಮಾನ ಎಬ್ಸ್ಕೊಂಬರ್ತೀನಿ. ಮೋಕ್ಷ ಚೀಟಿಂಗ್ ಮಾಡಿದ್ದೇನೆ, ನಾನು ಮಲಗಿದ್ದೀನಿ ಅಂತ ಹೇಳಿ ಹೋಗಿ ಮಲ್ಕೊಂಡೆ. ಇದು ಮಾಡೋದು ಸ್ಮೆಲ್ ಬರುತ್ತಲ್ಲ, ಅದಕ್ಕೆ ಎದ್ದು ಬಂದು ಏನು ಮಮ್ಮಿ ಕರೆದ ಮಮ್ಮಿ ಏನು ಮಮ್ಮಿ ಅಂತ ಆಗಲೇ ತಿಂದು ಹೋಗಿದ್ದೆ ನಾನು. ಸಿನಿಮಾನ ಕರ್ಕೊಂಬರ್ತೀನಿ. ಸಿನಿಮಾ ಬಂದ್ಲು ಮೋಕ್ಷ. ಏನಿತ್ತು ಸಿನಿಮಾ ಮೋಕ್ಷ, ಏನಿದ್ದು? ಸೊ ಇವನು ಚಾಕ್ಲೇಟ್ ಟೇಸ್ಟ್ ಮಾಡಿದ್ದಾನೆ, ಇದನ್ನು ಟೇಸ್ಟ್ ಮಾಡಿಲ್ಲ, ಈಗ ತಾನೇ ರೆಡಿ ಆಯ್ತಲ್ವಾ. ಸೊ ಇದು ಬಿಸ್ಕೆಟ್ಸು, ಇದು ಚಾಕ್ಲೇಟ್ಸ್. ನೀ ಚಾಕ್ಲೇಟ್ ತಿಂದಿದ್ದೆಲ್ಲ ಸಾಕಿರತ್ತಿಗೆ, ಬಿಸ್ಕೆಟ್ ಕೊಡ್ತೀನಿ ಅಂತ. ಹಾಂ ಹೇಗಿದೆ ಸಿನಿಮಾ? ಹೆಂಗಿದೆ ಚಾಕ್ಲೇಟ್? ಚಾಕ್ಲೇಟ್ ಸೂಪರ್ ಆಗಿದೆ. ಹೇಗಿದೆ ಪಕ್ಷ, ಚೆನ್ನಾಗಿದೆಯಾ? ಸೊ ಇದನ್ನು ಹೋಗಿ ಫಸ್ಟು ಡಬ್ಬಿಗೆ ಹಾಕಿಡ್ತೀನಿ, ನಮಗೆ ತಿಂದ್ರೇ ಖಾಲಿ ಮಾಡ್ಬೇಕನ್ನಿಸ್ತಾ ಇದೆ. ಎಲ್ಲರಾಜು ನಮಗೆ ನೋಡ್ತಾ ಇದ್ರೇ ಖಾಲಿ ಮಾಡಿಬಿಡ್ಬೇಕನ್ನಿಸ್ತಾ ಇದೆ, ಅಷ್ಟು ಟೇಸ್ಟಿ ಆಗಿದೆ. ಚೆನ್ನಾಗಿದೆ ಚಿನಿ, ನಿಂಗೆ ಇದೊಂದು ತಗೋ, ಅದು ತಿಂದೆ ಹೇಳಬೇಕು ಹೆಂಗಿದೆ ಟೇಸ್ಟು ಬಾಯಲ್ಲಿ. ಆ ಸಿನಿಮಾ ಆಗಿಬೇಕಾದ್ರೆ ಸೌಂಡ್ ಎಷ್ಟು ಚೆನ್ನಾಗಿ ಮಾಡ್ತಾಳಲ್ಲ, ಕುರುಮ್ ಕುರುಮ್ ಕುರುಮ್. ಚೆನ್ನಾಗಿದೆಯಾ ಹೇಳ್ಬೇಕಪ್ಪ ನೀನು. ಇದು ಇನ್ನೂ ಅದು ಟೇಸ್ಟ್ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಈ ಎಲ್ಲ ರೆಸಿಪೀಸ್ಗಳನ್ನ ನಮ್ಮ ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕ್ಶಾಲೆಗೂ ಅಪ್ಲೋಡ್ ಮಾಡ್ತೀನಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಒಂದ್ಸಲ ನಮ್ಮ ಚಾನೆಲ್ನ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಾಕಷ್ಟು ರೆಸಿಪಿಗಳಿದೆ ಅದರಲ್ಲಿ. ಫ್ರೆಂಡ್ಸ್ ಇನ್ನು ಅದಾದಮೇಲೆ ನಾವು ಹೊಸ ಮನೆ ಹತ್ರ ಹೋಗಿ ಬರ್ತಾ ಇರ್ತೀವಿ, 2 ದಿವಸಕ್ಕೊಂದ್ಸಲ 3 ದಿವಸಕ್ಕೊಂದ್ಸಲ. ಈ ರೀತಿ ನಾನು ರಾಜು ಇಬ್ಬರೇ ಹೋದಾಗ ನನಗೆ ರಾಜು ಸ್ವಲ್ಪ ಕಾರ್ ಹೇಳ್ಕೊಡ್ತಾರೆ, ಕಾರ್ ಡ್ರೈವ್ ಮಾಡೋದು. ನಾನೀಗ ಸ್ವಲ್ಪ ಪರವಾಗಿಲ್ಲ ಅಂದರೆ ಸ್ವಲ್ಪ ಧೈರ್ಯ ಮಾಡಿಕೊಂಡು ದಿನ ದಿನ ಕಲಿತಾ ಇದ್ದೀನಿ. ಡೈರೆಕ್ಟಾಗಿ ನನಗೆ ಡ್ರೈವಿಂಗ್ ಕ್ಲಾಸಿಗೆ ಹೋಗೋಕ್ಕೆ ನನಗೆ ಅಷ್ಟೊಂದು ಧೈರ್ಯ ಇಲ್ಲ, ಸ್ವಲ್ಪ ನಾನೇನು ಸ್ವಲ್ಪ ತಿಳ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು.
ಸೊ ಈ ಥರ ಹೊಸ ಮನೆಗೆ ನೋಡ್ಕೊಂಡು ಬರಲಿಕ್ಕೆ ಹೋದಾಗೆಲ್ಲ ನಾನು ಸ್ವಲ್ಪ ಸ್ವಲ್ಪ ಡ್ರೈವಿಂಗ್ ಕಲಿತಾ ಇದ್ದೀನಿ. ಏಕೆಂದರೆ ಮುಂದೆ ಈಗ ಹೊಸ ಮನೆಗೆ ಹೋದ್ಮೇಲೆ ಅವರು ಬ್ಯುಸಿ ಇರ್ತಾರೆ, ಮತ್ತು ನಾನು ಎಲ್ಲ ವಿಷಯಕ್ಕೂ ನಾನು ಅವ್ರನ್ನ ಕರೆಯೋಕ್ಕಾಗೋದಿಲ್ಲ, ಅವ್ರಿಗೂ ಕೆಲಸ ಇರುತ್ತೆ. ಸೊ ನನಗೆ ಫ್ರೀ ಇದ್ದಾಗ ನಾನು ಏನಾದರೂ ಹೊರಗಡೆ ತೊಗೊಂಡು ಬರಬೇಕು ಅಥವಾ ಮಕ್ಕಳನ್ನ ಕರ್ಕೊಬರಬೇಕು ಅಂದರೆ ಸೊ ನಾನು ಕಷ್ಟ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಕಲಿತರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಹೇಳಿ ಕಲಿತಾ ಇದ್ದೀನಿ. ಆ್ಯಕ್ಚುಲಿ 1 ಇಯರ್ ಬ್ಯಾಕೇ ನನಗೆ ರಾಜು ಕಲಿಸ್ತಾ ಇದ್ದರು, ಬಟ್ ಅವಾಗ ಅಷ್ಟಾಗಿ ಟೈಮ್ ಸಾಕಾಗ್ತಾನೆ ಇರಲಿಲ್ಲ. ಬಟ್ ಇವಾಗೂ ಟೈಮ್ ಇಲ್ಲ, ಬಟ್ ಏನಂದರೆ ಇವಾಗ ಸ್ವಲ್ಪ ಇಷ್ಟಪಟ್ಟು ಕಲಿತಾ ಇರೋದ್ರಿಂದ ಟೈಮ್ ತಾನಾಗೆ ಅಡ್ಜಸ್ಟ್ ಆಗ್ತಾ ಇದೆ. ನಿಜವಾಗ್ಲೂ ಕಾರ್ ಓಡಿಸ್ತಾ ಇದ್ದರೆ ಇಷ್ಟು ಈಸಿನಾ ಅಂತ ಅನ್ಸತ್ತೆ. ಇವಾಗ ಸ್ವಲ್ಪ ಟರ್ನಿಂಗಲ್ಲೆಲ್ಲ ಸ್ವಲ್ಪ ರಾಜು ಹೆಲ್ಪ್ ಮಾಡ್ತಾರೆ. ಈ ರೋಡಲ್ಲಿ ಸ್ವಲ್ಪ ಖಾಲಿ ಇರುತ್ತೆ, ಹಾಗಾಗಿ ಆರಾಮ್ಸೆ ನಾನು ಫ್ರೀಯಾಗಿ ಓಡಿಸ್ಬೋದು ಕಲಿಬೋದು ಅನ್ನೋದಕ್ಕೋಸ್ಕರ ಇಲ್ಲಿ ಬರೋದೇ ನಾನು ಕಾರ್ ಇಸ್ಕೊಳ್ತೀನಿ. ನಾನು ಬೆಳಗ್ಗೆ ಹೇಳಿದ್ನಲ್ವಾ, ಲೈಫಲ್ಲಿ ನಮಗೆ ಇದಾಗಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇರ್ತೀವಿ, ಬಟ್ ಲೈಫ್ ನಮಗೆ ಅದನ್ನ ಕಲಿಸೇ ಬಿಡತ್ತೆ. ಈ ಥರ ಎಷ್ಟೋ ಕೆಲಸಗಳು ನಮಗೆ ಬರಲ್ಲ ಅಂಥೇಳಿ ಬಿಟ್ಟೇ ಬಿಟ್ಟಿರ್ತೀವಿ, ಬಟ್ ಅದನ್ನು ಟ್ರೈ ಮಾಡಿ ಸ್ವಲ್ಪ ಇಷ್ಟಪಟ್ಟು ಮಾಡಿದ್ರೆ ತುಂಬ ಈಸಿ ಅನಿಸುತ್ತೆ, ಇಷ್ಟೇನಾ ಅಂತ ಅನಿಸ್ಬಿಡುತ್ತೆ. ಇನ್ನು ನಮ್ಮ ಹೊಸ ಮನೆಯಲ್ಲಿ ಕೆಲವೊಂದು ಕೆಲಸಗಳೆಲ್ಲ ಮುಗ್ದಿದೆ, ಅದನ್ನು ನೋಡೋಕ್ಕೆ ಅಂತ ಹೇಳಿ ಬಂದ್ವಿ. ಕೆಲವೊಂದು ಕರೆಂಟ್ ಕೆಲಸ ಎಲ್ಲ ಮುಗಿಸಿದ್ದಾರೆ ನೋಡಿ, ಲೈಟಿಂಗ್ಸ್ ಹಾಕಿದ ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಇನ್ನೂ ಅದು ಟಿವಿ ವಾಲ್ಗೆಲ್ಲ ಪವರ್ ಕನೆಕ್ಷನ್ ಕೊಟ್ಟಿದ್ದಾರೆ, ಇನ್ನೂ ಫಿಕ್ಸ್ ಆಗಿಲ್ಲಲ್ವಾ, ಅದಾದಮೇಲೆ ನೋಡ್ಬೇಕು ಹೇಗಿರುತ್ತೆ ಅಂತ. ಇನ್ನು ಸ್ಟೆಪ್ಸಿಗೆಲ್ಲ ಲೈಟ್ಸ್ ಹಾಕಿದ್ದಾರೆ, ಅಂದರೆ ನೈಟ್ ಟೈಮ್ ಬರಬೇಕಾದ್ರೆ ತುಂಬ ಕತ್ಲೆ ಇರುತ್ತೆ, ಹಾಗಾಗಿ ಲೈಟ್ಸ್ ಆನ್ ಮಾಡಿಕೊಂಡ್ರೆ ಸೊ ಸ್ಟೆಪ್ಸ್ ಕಾಣುತ್ತೆ. ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕದೆ ಮನೆ ಸ್ವಲ್ಪ ಕಳೆ ಬಂತಲ್ವಾ, ನಮಗಂತೂ ಅಪ್ಪ ಯಾವಾಗ ಮುಗಿಯತ್ತಪ್ಪ ಅನಿಸ್ಬಿಟ್ಟಿದೆ ಕೆಲಸ ಎಲ್ಲ. ನೋಡೋಕ್ಕೆ ಇಷ್ಟೇನಾ ಕೆಲಸ ಬಾಕಿ ಇರೋದು, ಇಷ್ಟೇನಾ ಅಂತ ಅನಿಸತ್ತೆ, ಬಟ್ ತುಂಬಾ ಕೆಲಸ ಇದೆ. ಲೈಟಿಂಗ್ಸ್ ಹಾಕಬೇಕು, ಟಿ ವಿ ವಾಲ್ ರೆಡಿ ಮಾಡಬೇಕು, ಆ ಥರ ಮತ್ತು ಕಿಚನ್ ಇಂಟೀರಿಯರ್ ಮಾಡಬೇಕು, ಈ ಥರ ಸುಮಾರು ಕೆಲಸಗಳಿದೆ. ಇನ್ನು ಮೇ ಬಿ ಇನ್ನೊಂದು ವಾರದಲ್ಲಿ ಮುಗಿಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು, ಅವ್ರು ಕೂಡ ಒಂದು ವಾರದಲ್ಲಿ ಮುಗಿಸ್ಕೊಡ್ತೀವಿ ಅಂದಿದ್ದಾರೆ. ನೋಡೋಣ, ಎಷ್ಟು ಬೇಗ ಆದರೆ ಅಷ್ಟು ಬೇಗ ಮುಗಿಸ್ಕೋಬೇಕು, ಏಕೆಂದರೆ ಈಗ ಮಳೆ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ. ಸೊ ಈಗ ಮಳೆಗಾಲ ಬಂತು ಅಂದರೆ ಇನ್ನೇನು ಕೆಲಸ ಮಾಡ್ಕೊಳಕ್ಕಾಗೋದಿಲ್ಲ, ಮತ್ತು ಶಿಫ್ಟಿಂಗಿಗೆ ಅದೆಲ್ಲ ತುಂಬಾ ಕಷ್ಟ ಆಗಿಬಿಡುತ್ತೆ ನಮಗೆ. ಇನ್ನು ನಿನ್ನೆ ಬಂದುಬಿಟ್ಟು ಆಫೀಸ್ ರೂಮಲ್ಲಿ ಫಾಲ್ ಸೀಲಿಂಗ್ ಎಲ್ಲ ಮುಗಿಸಿದಾರಂತೆ, ಸ್ವಲ್ಪ ನಾವು ಆಫೀಸ್ ಲುಕ್ ಇರಲಿ ಅಂತೇಳಿ ಆಫೀಸಲ್ಲಿ ಹೇಗೆ ಮಾಡ್ತಾರಲ್ವಾ ಆ ಟೈಪ್ ಮಾಡಿಸಿದ್ದೀವಿ. ಇನ್ನು ಕಿಟಕಿಗಳೆಲ್ಲ ತಂದುಬಿಟ್ಟು ಗ್ಲಾಸ್ ಎಲ್ಲ ಹಾಕಿಟ್ಟಿದ್ದಾರೆ, ಅದಕ್ಕಿನ್ನು ಪೇಂಟಿಂಗು ಪಾಲಿಶ್ ಎಲ್ಲ ಮಾಡಬೇಕಲ್ವಾ, ಅದಾದಮೇಲೆ ಫಿಕ್ಸ್ ಮಾಡ್ತಾರೆ. ಇನ್ನು ಆಫೀಸ್ ರೂಮಲ್ಲಿ ಇನ್ನೂ ಲೈಟಿಂಗ್ಸ್ ಏನೂ ಹಾಕಿಲ್ಲ, ಇದಕ್ಕೆಲ್ಲ ದೊಡ್ಡ ದೊಡ್ಡ ಲೈಟಿಂಗ್ಸ್ ಎಲ್ಲ ಹಾಕಬೇಕಂತೆ. ಅದಾದಮೇಲೆ ಇದೇ ವಾರದಲ್ಲೇ ಸ್ಯಾನಿಟರಿ ಕೆಲಸ ಕೂಡ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇನ್ನು ಇವನು ಮನೇಲೇ ಇದ್ದರೆ ತರಲೆ ಮಾಡ್ತಾನೆ ಅಂತೇಳಿ ಇವನೊಬ್ಬನ್ನೇ ಕರ್ಕೊಂಡು ಬಂದಿದ್ದೀನಿ ನಾನು. ಇನ್ನು ಹೊರಗಡೆಯಿಂದ ಮನೆ ವ್ಯೂ ಈ ಥರ ಇದೆ, ಲೈಟ್ಸ್ ಹಾಕಿ ಹೇಗೆ ಕಾಣತ್ತೆ ಅಂಥೇಳಿ ನೋಡ್ತಾ ಇದ್ದೀವಿ. ಫ್ರೆಂಡ್ಸ್, ಇನ್ನು ಈಗೆಲ್ಲ ನೋಡ್ಕೊಂಡ್ಬಿಟ್ಟು ಮನೆಗೆ ಬಂದ್ವಿ, ಸ್ವಲ್ಪ ಗಿಡಗಳೆಲ್ಲ ಹಾಕ್ಕೊಳ್ಳೋಣ ಅಂಥೇಳಿ ಬಂದೆ. ನನ್ನ ಗಾರ್ಡನ್ ಅಂತೂ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ, ತುಂಬ ಜನರು ನೀವು ಕೂಡ ಮಿಸ್ ಮಾಡ್ಕೋತಾ ಇದ್ದೀರಲ್ವಾ, ಬಟ್ ಈಗ ಅಲ್ಲೇನು ಗ್ರೋ ಮಾಡ್ತಾ ಇಲ್ಲ. ಫ್ರೆಂಡ್ಸ್, ಇದು ನಾನು ಮೊನ್ನೆ ತೋಟದಿಂದ ತಂದಿದ್ದೆ ಅಲ್ವಾ, ಇದನ್ನು ಟರ್ಟಲ್ ವೈನ್ ಅಂತ ಹೇಳಿ ಕರೀತಾರೆ. ಸೊ ಅದು ಸ್ವಲ್ಪ ಒಂದಿಷ್ಟು ಕಟ್ಟಿದ್ರೆ ಸಾಕು, ಸರ್ರನಾಗಿ ಬಂದುಬಿಡುತ್ತೆ, ಒಣಗೋಗಿರೋದು ಮತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಇದು ಹೀಗೆ ಫುಲ್ ಪಾಟ್ ಫುಲ್ ತುಂಬಿತು ಅಂದರೆ ಇನ್ನೊಂದು ಪಾಟ್ನಲ್ಲಿ ಇಟ್ಬಿಟ್ರೆ ಹ್ಯಾಂಗಿಂಗ್ ಪಾಟ್ಸಿಗೆ ಹಾಕ್ತೀವಲ್ವ, ತುಂಬ ಚೆನ್ನಾಗಿ ಕಾಣುತ್ತೆ. ಮೊನ್ನೆ ಮಳೆ ಬಂತು ನೋಡಿ, ಆ ಟೈಮ್ನಲ್ಲಿ ಇದರಲ್ಲಿ ಒಂದು 2-3 ಗಡ್ಡೆ ಇದಿತ್ತು. ಏನು ಹೇಳ್ತಾರೆ, ರೈನ್ ಲಿಲ್ಲಿ ಅಂತ ಹೇಳಿ ಕರೀತಾರೆ, ಪಿಂಕ್ ಯೆಲ್ಲೋ ವೈಟ್ ಈ ಥರ ಕಲರ್ಸಲ್ಲಿ ಇರುತ್ತೆ. ಸೊ ಅದು ಒಂದು ಮಳೆ ಬರೋದೆ ನೋಡಿ, ಅದು ಯಾವಾಗೂ ಗಡ್ಡೆ ಇದ್ದಿದ್ದು ಈಗ ಬಂದಿದೆ, ಇಲ್ಲೊಂದು ಇಲ್ಲೊಂದು ಇಲ್ಲೊಂದು. ಸೊ ಇದರಲ್ಲೇ ನಾನು ಮನಿ ಪ್ಲ್ಯಾಂಟ್ ಹಾಕಿದ್ದೆ, ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ಅದೇ ಹೇಳ್ತಾರೆ, ಒಂದು ಮಳೆ ಬಿತ್ತು ಅಂದರೆ ಬೇಗ ಸರ್ರನಂಗೆ ಬರುತ್ತೆ ಅಂತ. ಸೊ ಇಂಥವೆಲ್ಲ ನಾವು ಓನಾಗಿ ಮಾಡಿದಾಗಲೇ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸಾಧ್ಯ. ಸೊ ನಾನಿವತ್ತು ಇನ್ನೂ ಕೆಲವೊಂದು ಬೀಜಗಳು ನನ್ನ ಹತ್ರ ಇತ್ತು, ಸೊ ಅದಕ್ಕಾಗಿ ಏನು ಮಾಡೋಣ ಅಂದ್ಕೊಂಡಿದ್ದೆ ಗೊತ್ತಾ, ಸೊ ಈ ಥರ ನಾನು ತರಿಸ್ಕೊಂಡಿದ್ದೆ. ಇದನ್ನು ಬೀಜ ಹಾಕಿದ್ರೆ ಸಸಿ ಬರುತ್ತೆ, ಆಮೇಲೆ ಬೇಕಂದರೆ ನಾವು ಪಾರ್ಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ನೋಡಿ, ಈ ಥರ ಫ್ಲವರ್ಸಿಂದು ಬೀಜ ತಂದಿಟ್ಕೊಂಡಿದ್ದೆ, ಯೂಸ್ ಮಾಡಿರಲಿಲ್ಲ, ಸಿನಿಮಾ ಕೈಲಿ ಹಾಕ್ಸೋಣ ಅಂತ. ಸಿನಿಮಾ ಅವ್ರ ಸ್ಕೂಲಲ್ಲಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಬೆಳೆಯೋದು ಹೇಳ್ಕೊಟ್ಟಿದ್ದಾರೆ, ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಇದು ಸಿನಿಮಾ ಏನು ಮಾಡಬೇಕು ಗೊತ್ತಾ ನೀನು, ಇದು ಬೀಜ ಐತಲ್ಲ ಇದರಲ್ಲಿ ಹಾಕ್ಬೇಕು, ಅವಾಗ ಈ ಥರ ಗಿಡ ಬರುತ್ತೆ. ಓಕೆನಾ, ಈ ಥರ ಫ್ಲವರ್ ಬರುತ್ತೆ ಇಲ್ಲಿ ನೋಡಿಲಿ, ಈ ಥರ ಫ್ಲವರ್ಸ್ ಎಲ್ಲ ಬರುತ್ತೆ.
ಓಕೆನಾ? ನಾನು ಇದನ್ನು ಯಾಕೆ ಇಲ್ಲೇ ರೆಡಿ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಹೊಸ ಮನೆಗೆ ಹೋಗೋಷ್ಟೊತ್ತಿಗೆ ಒಂದು ಚಿಕ್ಕ ಚಿಕ್ಕ ಗಿಡಗಳಾಗಿರುತ್ತೆ, ಸೊ ಆಮೇಲೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಗ್ರೀನ್ ಆದರೂ ಕಾಣಿಸುತ್ತೆ ಅಂತ. ನರ್ಸರಿಯಲ್ಲಿ ಸಿಗುತ್ತೆ ಇದೆಲ್ಲ ಇಲ್ಲ ಅಂತಲ್ಲ, ನರ್ಸರಿಯಿಂದನೂ ಕೆಲವೊಂದು ಗಿಡಗಳನ್ನ ತೊಗೊಂಡು ಬರ್ತೀವಿ. ಬಟ್ ಸ್ವಲ್ಪ ಈ ಥರ ನಾವೇ ಬೆಳೆಸಿರೋ ಗಿಡಗಳಿರುತ್ತಲ್ವ, ಚೆನ್ನಾಗಿರುತ್ತೆ ನೋಡಲಿಕ್ಕೂ. ಆ್ಯಂಡ್ ಅದು ಅಲ್ಲದೆ ಇವಳ ಹತ್ರ ಈ ಥರ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡಿಸ್ತಾ ಇರ್ತೀನಿ ಇವಳ ಹತ್ರ, ಮೋಕ್ಷ ಹತ್ರ. ಇನ್ನು ಮೋಕ್ಷಿಗೆ ಈ ಥರದ್ದೆಲ್ಲ ಅಷ್ಟಾಗಿ ಇಷ್ಟ ಆಗೋದಿಲ್ಲ, ಅವನು ದೀರು ಜೊತೆ ಆಟಾಡ್ ತೆಗೆದುಕೊಂಡಿದ್ದಾನೆ. ನಾನು ಬೆಳಗ್ಗೆ ಮಣ್ಣು ಗೊಬ್ಬರ ಮತ್ತು ಕೊಕೋಪೀಟ್ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಫಿಲ್ ಮಾಡಿ ನೀರೆಲ್ಲ ಹಾಕಿಟ್ಟಿದ್ದೆ. ಈಗ ಮಣ್ಣೆಲ್ಲ ಚೆನ್ನಾಗಿ ಮೆತ್ತಗಾಗಿದೆ, ಬೀಜ ಹಾಕಿದ್ಮೇಲೆ ಸ್ವಲ್ಪ ಲೈಟಾಗಿ ನೀರನ್ನ ಸ್ಪ್ರೇ ಮಾಡ್ತಾಯಿದ್ದಾಳೆ ಚಿನ್ನಿಮ. ಇನ್ನು ನಮ್ಮ ತೋಟದಲ್ಲಿ ಡೈರೆ ಗೆಡ್ಡೆ ಇದೆ ಅಲ್ವಾ, ಅದು ಹಾಗೆ ಇದೆ. ಈಗ ಮಳೆ ಬರ್ತಾ ಇದೆ ಅಲ್ಲ, ಸ್ವಲ್ಪ ಏನಾದರೂ ಸಸಿ ಬಂದುಬಿಟ್ರೆ ಅದನ್ನು ಡೈರೆಕ್ಟಾಗಿ ತೆಗೆದುಬಿಟ್ಟು ಪಾಟಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಅದು ಗಡ್ಡೆ ಎಲ್ಲ ಹಾಗೆ ಬಿಟ್ಟಿದ್ದೀನಿ. ಇನ್ನು ತೋಟದಲ್ಲೆಲ್ಲ ಹುಲ್ಲೆಲ್ಲ ಬೆಳೆದ್ಬಿಟ್ಟಿದೆ. ನಮ್ಮ ಮನೆಗೆ ಕೆಲವೊಬ್ಬರು ವ್ಯೂವರ್ಸ್ ಬರ್ತಾರೆ ನನ್ನನ್ನು ಮಾತಾಡಿಸ್ಬೇಕು ಅಂತೇಳಿ ಮನೆ ಹುಡುಕೊಂಡು. ಸೊ ಅವ್ರು ನನ್ನನ್ನು ಮಾತಾಡ್ಸಾದ್ಮೇಲೆ ನಮ್ಮ ತೋಟ ನೋಡೋಕೆ ಹೋಗ್ತಾರೆ, ಅಯ್ಯೋ ಹೇಗಿರೋದು ಹೇಗಾಯ್ತಲ್ಲ ಅಂಥೇಳಿ ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಸೊ ನಾನು ಅದಕ್ಕೆ ಅವ್ರಿಗೆ ಹೇಳಿ ಕಳಿಸ್ತೀನಿ, ನೆಕ್ಸ್ಟ್ ನಮ್ಮ ಟೆರಸ್ ಮಾಡ್ತೀನಲ್ವಾ, ಸೊ ಅದನ್ನ ನೋಡಿದ್ರೆ ನಿಮಗೂ ಖುಷಿಯಾಗತ್ತೆ ಅಂತ. ಏನೋ ಇವತ್ತಿನ ವೀಡಿಯೋ ಇಲ್ಲ ಎಂಡ್ ಮಾಡ್ತೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.